sadhana, chatushtaya, sampanna, adhikarinam, moksha sadhana, bhutam, tattva, viveka prakaram, vakshyamaha, sadhana, chatushtaya, sampanna, adhikarinam. ನಮ್ಗೇನೇ ಮಾಡಬೇಕಾದ್ರೆ ಒಂದು ಅಧಿಕಾರ ಬೇಕು. ಆ ಅಧಿಕಾರ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ಸ್ಕೂಲಿಗೆ ಹೋಗಬೇಕಾದ್ರೆ, ಕಾಲೇಜಿಗೆ ಹೋಗಬೇಕಾದ್ರೆ ಅವನಿಗೆ ಹೈಸ್ಕೂಲಿಗೆ ಹೋಗಿರ್ಬೇಕು, ಅವನು ಹೈಸ್ಕೂಲ್ ಪಾಸ್ ಆಗಿರಬೇಕು. ಜೀವನದಲ್ಲಿ ಏನೇ ಮಾಡಬೇಕಾದ್ರೆ ಮುಂಚೆ ಏನು ಮಾಡಿದ್ದೀಯಪ್ಪ ಅಂತ ಕೇಳ್ತಾರೆ. ಆಮೇಲೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದು, ಅಧಿಕಾರ ಇಲ್ಲದೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಆತ್ಮಜ್ಞಾನ ಪಡಲಿಕ್ಕೆ ಏನು ಅಧಿಕಾರ ಬೇಕು? ಸಾಧನ ಚತುಷ್ಟಯ ಸಂಪತ್ತಿ ಅನ್ನೋ ಅಧಿಕಾರ ಬೇಕು. ನಾಲ್ಕು ಸಂಪತ್ತು ಇರಬೇಕು, ಆಯಿತಾ? ಇದೆಂಥ ಸಂಪತ್ತು? ಬಾಹ್ಯ ಸಂಪತ್ತಲ್ಲ, ಅಂತರಂಗದ ಸಂಪತ್ತು, ಮನಸ್ಸಿನ ಸಂಪತ್ತು. ನಾಲ್ಕು ಸಾಧನ ಸಂಪತ್ತುಗಳಿರಬೇಕು. ಅಂಥವರಿಗೆ ಅವಂತ ಇದನ್ನು ಈ ಗ್ರಂಥ ಅಧ್ಯಯನ ಯಾಕೆ ಮಾಡಬೇಕು? ಮೋಕ್ಷ ಬೇಕಾದ್ರೆ ಅದು ಅಧ್ಯಯನ ಮಾಡಬೇಕು. ಮೋಕ್ಷದ ಇಚ್ಛೆ ಇದ್ದರೆ ಅಧ್ಯಯನ ಮಾಡಬೇಕು. ಏನಿದು ಸಾಧನ ಸಂಪತ್ತು ಅಂತ ತಿಳ್ಕೊಳ್ಳೋಣ. ಸಂಪತ್ತು ಈಗ ಏನೋ ಒಂದು ಕೆಲಸ ಮಾಡಬೇಕಾದ್ರೆ, ಅದು ಯಾವುದು ಕಾಲೇಜ್ ಸೇರಬೇಕಾದ್ರೆ ಎಷ್ಟು ದುಡ್ಡು ಬೇಕು, ದುಡ್ಡು ಫೀಸ್ ಎಷ್ಟು ಅಂತ ಕೇಳ್ತೀರ. ಅದೇ ರೀತಿಯೇ ಇಲ್ಲಿ ಫೀಸ್ ಅಲ್ಲ, ದುಡ್ಡಲ್ಲ, ಸಂಪತ್ತು ಬೇಕು. ಎಂಥ ಸಂಪತ್ತು? ಮನಸ್ಸಿನ ಸಂಪತ್ತು. ಆ ಮನಸ್ಸಿನ ಒಂದು ಒಳ್ಳೆ ಒಂದು ಗುಣಗಳಿರಬೇಕು, ಯಾವುದನ್ನು ಆತ್ಮಜ್ಞಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ. ಅದಕ್ಕೆ ಸಾಧನ ಸಂಪತ್ತು ಅಂತ ಹೇಳೋದು. ಮೋಕ್ಷ ಸಾಧನ ಭೂತ, ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಇದು ಮೋಕ್ಷ ಅಂದರೆ ಏನು ಅಂತ, ಯಾವುದರಿಂದ ಏನಂದ್ರೆ ಮೋಕ್ಷ ಅಂತ. ಮೋಕ್ಷ ಅಂದರೆ ನಮಗೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆ ಇದೆ. ನಾನು ಆತ್ಮಸ್ವರೂಪಿ ಅನ್ನೋ ಅರಿವಿಲ್ಲ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ, ಶಿವಸ್ವರೂಪಿ ನಾನು ಅಂತ ಅರಿವಿಲ್ಲ. ಆ ಶಿವಸ್ವರೂಪಿಯಾದ ನಾನು ಅಂತ ಜ್ಞಾನ ಬರೋದಕ್ಕೆ ಮೋಕ್ಷ ಅಂತ ಹೇಳು. ಈ ಮೋಕ್ಷ ಹೇಗೆ ಬರ್ತಂದ್ರೆ, ಆ ಸಚ್ಚಿದಾನಂದ ಸ್ವರೂಪಿಯಾದ ನಾನು, ಈ ದೇಹ ನಾನು ಅಂತ ಹೇಳಿದಾಗ ನಾನು ಸಣ್ಣವನು, ನನ್ನ ಪರಿಮಿತ ಅನ್ನೋ ಭಾವನೆ ಬರ್ತದೆ. ಮನಸ್ಸು ನಾನು ಅಂತ ಹೇಳ್ಕೊಳ್ಳಿ, ನನಗೆ ಕಾಲದ ಭಾವನೆ ಬರ್ತದೆ. ಕಾಲ ಮತ್ತು ದೇಶದ ಬಂಧನ ಸಿಕ್ಕಾಕ್ಬಿಡ್ತೇನೆ. ಈ ಕಾಲ ಮತ್ತು ದೇಶದ ಬಂಧನ ಬಿಡುಗಡೆ ಆಗಬೇಕಾದ್ರೆ ನಾನು ಯಾರು ಅಂತ ತಿಳ್ಕೋಬೇಕು. ಇಲ್ದಿನ ಏನಾಗುತ್ತೆ, ನಾನು ಪರಿಮಿತ ಅಂತ ತಿಳ್ಕೊಂಡು ನನಗೆ ಆಸೆಗಳು ಹುಟ್ಟುತ್ತವೆ, ಅದು ಬೇಕು ಇದು ಬೇಕು ಅಂತ. ಯಾಕಂದ್ರೆ ನಾನು ಅಪರಿಮಿತ ಆಗಬೇಕು ಅಂತ, ಅನಂತ ಆಗಬೇಕು ಅಂತ. ಆ ಆಸೆಗಳಿಗೆ ಕೊನೆ ಇಲ್ಲ. ಯಾರಿಗೆ ಆ ಅರಿವು ಬರ್ತದೆ, ಈ ಆಸೆ ಬಂಧನ ಸಿಕ್ಕಾಕೊಂಡಿದ್ದೇನೆ, ನಿಜವಾದ ಆನಂದ ನನ್ನಲ್ಲಿದೆ, ನಾನು ಕಾಣಬೇಕು ಅಂತ ಅರಿವು ಬರ್ತದೆ, ಅವರಿಗೆ ಮೋಕ್ಷಾರ್ಥಿಗಳು ಅಂತ ಹೇಳೋದು. ಇದು ಮೋಕ್ಷ ಅಂದ್ರೆ ಹೇಗೆ ಸಿಗತ್ತೆ ಅಂತ ಪ್ರಶ್ನೆ. ತತ್ವ ವಿವೇಕ ಪ್ರಕಾರಂ ವಕ್ಷ್ಯಾಮಃ. ಅಂದರೆ ತತ್ವ ವಿವೇಕ ಪ್ರಕಾರಂ, ತತ್ವಜ್ಞಾನದಿಂದ ಮೋಕ್ಷ ಆಗಬೇಕು. ಅಂದರೆ ನಿಜವಾದದ್ದು ಯಾವುದು ಅಂತ ತಿಳ್ಕೊಂಡ್ರೆ ಮೋಕ್ಷ. ನಮಗೆ ಯಾವಾಗಲೂ ದುಃಖಕ್ಕೆ ಕಾರಣ ಏನು? ಅಜ್ಞಾನ ಮತ್ತು ತಪ್ಪು ತಿಳುವಳಿಕೆ. ತತ್ವಜ್ಞಾನ ಅಂದರೆ ಸರಿಯಾದ ಯಾವುದು, ನಿಜವಾದ ಯಾವುದು ಅಂತ ತಿಳ್ಕೋಬೇಕು. ಸತ್ಯದ ಅರಿವು, ಆ ಸತ್ಯದ ಅರಿವಿಗೆ ಮೋಕ್ಷ ಅಂತ ಹೇಳೋದು. ಸತ್ಯದ ಜ್ಞಾನ ಇದಂದರೆ ಮೋಕ್ಷ. ಆ ಸತ್ಯದ ಜ್ಞಾನ ಪಡೆದುಕೊಂಡು ನಾನು ಆನಂದವನ್ನು, ಆನಂದ ಸ್ವರೂಪಿ ನಾನು ತಿಳ್ಕೋಬೇಕು. ಯಾವುದೇ ಸಾಧನೆಯಲ್ಲಿ ಎರಡು ರೀತಿಯ ಸಾಧನೆ ಇದೆ. ಒಂದು ಏನೋ ಮಾಡಿ ಪಡ್ಕೊಳ್ಳೋದು, ಇನ್ನೊಂದು ತಿಳಿದುಕೊಳ್ಳೋದು. ಮಾಡಿ ಪ್ರಯತ್ನ ಮಾಡಿ ಏನೋ ಪಡ್ಕೊಳ್ಳೋದು ಮತ್ತು ತಿಳಿದುಕೊಳ್ಳೋದು. ಈ ಆತ್ಮಜ್ಞಾನ ತಿಳಿದುಕೊಳ್ಳೋದು, ಪ್ರಯತ್ನ ಮಾಡಿ ಪಡ್ಕೊಳ್ಳೋದಲ್ಲ. ಉದಾಹರಣೆಗೆ, ನನ್ನ ಹತ್ರ ಮನೆ ಇಲ್ಲ, ಸೊ ಮನೆ ಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡಿ ಕೆಲಸ ಮಾಡಿ ಮತ್ತೆ ಪ್ರಯತ್ನ ಪಟ್ಟು ಒಂದು ಮನೆ ಖರೀದಿ ಮಾಡಬೇಕು, ಆಮೇಲೆ ಸಾಲ ತೀರಿಸಬೇಕು. ಅಂದರೆ ಪ್ರಯತ್ನ ಇದೆ, ಪ್ರಯತ್ನದಿಂದ ಫಲವಾಗಿ ಸಿಗ್ತದೆ.
ಆದರೆ ಆತ್ಮಜ್ಞಾನ ಅನ್ನೋದು ಹಾಗಲ್ಲ. ಆತ್ಮಜ್ಞಾನ ಅನ್ನೋದು ಪ್ರಯತ್ನ ಮಾಡಿ ಸಿಗೋದಲ್ಲ, ನಮ್ಗೆ ಏನಿದೆ ಅದನ್ನು ತಿಳ್ಕೊಳ್ಳೋದು, ಏನಿದೆ ಬಟ್ ನಂಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದು, ಇದಕ್ಕೆ ಎರಡು ವ್ಯತ್ಯಾಸ ಇದೆ. ಉದಾಹರಣೆಗೆ ಒಬ್ಬಳು ಹೆಂಗಸು ಅಳ್ತಾ ಇರ್ತಾಳೆ ನನ್ನ ನೆಕ್ಲೆಸ್ ಕಳೆದು ಹೋಯ್ತು ಅಂತ. ಆಗ ಅವ್ರ ಸ್ನೇಹಿತೆ ಬಂದು ಕೇಳ್ತಾಳೆ ಎಲ್ಲಿ ನೆಕ್ಲೆ, ಏನು ಎಂಥ ನೆಕ್ಲೆಸ್ಸು ಅಂತ ಕೇಳ್ತಾಳೆ. ಹೀಗೆ ಹೀಗಿದೆ, ಅಲ್ಲೊಂದು ಕೆಂಪು ಮಣಿ ಇದೆ ಅಂತ ಹೇಳ್ತಾಳೆ. ಕುತ್ತಿಗೆಯಲ್ಲಿ ಇರೋದು ಏನು ಅಂತ ಕೇಳ್ತಾರೆ. ಓ, ಕುತ್ತಿಗೆ ಇರೋದು ನೆಕ್ಲೆಸ್ಸು, ಅಂದರೆ ಕುತ್ತಿಗೆಯಲ್ಲಿ ನೆಕ್ಲೆಸ್ ಇತ್ತು ಅದು ಮರೆತು ಹೋಯ್ತು, ಈಗ ಅರಿವು ಬಂತು. ಆತ್ಮಜ್ಞಾನ ಒಂದು ಅರಿತುಕೊಂಡು ಮರೆತದ್ದನ್ನು ತಿಳ್ಕೊಳ್ಳೋದು. ಆತ್ಮಜ್ಞಾನ ಒಂದು ಯಾವುದು ಅರಿವಿದೆ, ಯಾವುದು ಮರೆತು ಹೋಗಿದೆ ಅದನ್ನು ಅರಿತುಕೊಳ್ಳೋದು. ಅದನ್ನು ಪಡ್ಕೊಳ್ಳೋದಲ್ಲ, ಅಂದರೆ ಏನು ಇಲ್ದಿದ್ದ ವಸ್ತುವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಮತ್ತು ನಮ್ಮದೇ ಆದದ್ದು ನನ್ನಲ್ಲೇ ಇದ್ದದ್ದನ್ನು ನಾನು ಕಾಣೋದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಯಾಕಂದರೆ ಮತ್ತೆ ನಾನು ಏನಾದರೂ ಪಡ್ಕೊಂಡ್ರೆ ಅದು ಕಳೆದೋಗುತ್ತೆ, ದುಡ್ಡು ಸಂಪಾದನೆ ಮಾಡಿದ ದುಡ್ಡು ಕಳೆದೋಗುತ್ತೆ, ಖರ್ಚಾಗುತ್ತೆ. ಆದರೆ ಆತ್ಮಜ್ಞಾನ ಅಂದರೆ ಖರ್ಚಾಗುವ ವಸ್ತು ಅಲ್ಲ ಅದು, ಯಾಕಂದರೆ ಅದು ನನ್ನಲ್ಲೇ ಇರೋದು, ಅದು ನನಗೆ ನೆನಪಿಲ್ಲ ಅಥವಾ ಅರಿವಿಲ್ಲ, ಅದನ್ನು ಅರ್ಥಕೊಳ್ಳೋದು ಅಷ್ಟೇ. ಸೊ ಹಾಗಾಗಿಬಿಟ್ಟು ಆತ್ಮಜ್ಞಾನ ಅದು ಪಡೆದುಕೊಳ್ಳುವುದಲ್ಲ, ಅರಿತುಕೊಳ್ಳುವುದು. ಆ ಅರಿತುಕೊಳ್ಳುವುದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಇದು ಹೇಗೆ ಅಂತ ಪ್ರಶ್ನೆ. ನನಗೆ ನಾನು ಆನಂದ ಸ್ವರೂಪನೇ ಆಗಿದ್ದೇನೆ, ಆನಂದ ಅನ್ನೋದು ನನ್ನ ಸ್ವರೂಪ. ಹಾಗೆ ನನಗೆ ಅರಿವಿಲ್ಲಲ್ಲ, ಅಲ್ಲ ಇದೆಯಲ್ಲಪ್ಪ, ಗಾಢ ನಿದ್ದೆಯಲ್ಲಿ ಆನಂದವಾಗಿರ್ತೀನಲ್ಲ, ಆವಾಗ ಯೋಚನೆ ಇಲ್ಲಲ್ಲ, ಮನಸ್ಸು ಕೆಲಸ ಮಾಡೋದಿಲ್ಲ, ದೇಹ ಕೆಲಸ ಮಾಡೋದಿಲ್ಲ, ಯೋಚನೆ ಇಲ್ಲಲ್ಲ, ಆನಂದವಾಗಿದೆಯನ್ನಲ್ಲ. ಹಾಂ, ಆ ಆನಂದವಾಗಿದ್ದು ಏನು ಇಲ್ಲದಿದ್ದರೆ ಮನಸ್ಸು ಶಾಂತವಾಗಿದ್ದರೆ ಅಂತ ಅರಿವಾಗ್ತದೆ. ಹಾಗೆ ನನಗೆ ಎಚ್ಚರ ಸ್ಥಿತಿಯಲ್ಲಿ ಮನಸ್ಸು ಶಾಂತವಾಗಿಲ್ಲಲ್ಲ, ಮನಸ್ಸು ಶಾಂತ ಆಗಿಲ್ಲದಿದ್ದರೆ ಆ ಮನಸ್ಸು ಶಾಂತ ಮಾಡಲಿಕ್ಕೆ ಏನು ಮಾಡಬೇಕು, ವಿವೇಕ ಉಪಯೋಗಿಸ್ಬೇಕು ಅಂತ. ವಿವೇಕ ಅಂದರೆ ಬುದ್ಧಿ. ನಮ್ಮ ಎಲ್ಲ ಜೀವನದಲ್ಲಿ ನಮ್ಮ ಎಲ್ಲ ಸಾಧನೆಗೆ ಬುದ್ಧಿಯೇ ಸಾಧನ. ನೋಡಿ, ಮನುಷ್ಯ ಆಕಾಶಕ್ಕೆ ಹೋದ, ವಿಮಾನ ತಕ್ಕಂಡು ಹಿಡಿದ, ವೈಜ್ಞಾನಿಕ ಸಂಶೋಧನೆ ಮಾಡಿದ್ವು, ಯಾಕಂದರೆ ಬುದ್ಧಿ. ನಮಗೆ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಗೊತ್ತದಕ್ಕೆ ವಿವೇಕ ಅಂತ ಹೇಳೋದು. ಆ ವಿವೇಕ ನಾವು ಸರಿಯಾಗಿ ಉಪಯೋಗಿಸ್ತೇವೆ. ಒಂದು ಬಟ್ಟೆ ತೆಗೆದು ಖರೀದಿ ಮಾಡಬೇಕಾದ್ರೆ ನೋಡ್ತೇವೆ ಇದು ಚೆನ್ನಾಗಿದೆಯೋ ಇದು ಚೆನ್ನಾಗಿದೆಯೋ, ಹಾಂ ಇದು ಚೆನ್ನಾಗಿದೆ ಅಂತ ಖರೀದಿ ಮಾಡ್ತೇವೆ. ಅದೇ ರೀತಿ ಅಂಗಡಿಗೆ ಹೋದರೆ ತರಕಾರಿ ತೊಗೊಂಡ್ರೆ ಯಾವ ತರಕಾರಿ ತೆಗಬೇಕು, ನಾವು ಸರಿಯಾಗಿ ಬುದ್ಧಿ ಉಪಯೋಗಿಸ್ತೇವೆ. ಆ ಬುದ್ಧಿಯನ್ನು ಸರಿಯಾಗಿ ವಿವೇಚನೆ ಮಾಡಿ ಉಪಯೋಗಿಸೋದಕ್ಕೆ ತರ್ಕ ಅಂತ ಹೇಳೋದು, ವಿವೇಕ ಅಂತ ಹೇಳೋದು. ಆಯಿತಾ? ಆದರೆ ನಮ್ಮ ಬುದ್ಧಿಯನ್ನು ಅಂಗಡಿಯಲ್ಲಿ ಸಾಮಾನು ಖರೀದಿ ಮಾಡಲಿಕ್ಕೆ, ಮೊಬೈಲ್ ಫೋನ್ ತೆಗೊಳ್ಳಿಕ್ಕೆ, ಅಥವಾ ಬೇರೆ ಏನೋ ವಸ್ತುಗಳು ಜೀವನದಲ್ಲಿ ಏನೇನು ಬೇಕೋ ಬಾಹ್ಯ ವಸ್ತುಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ತೇವೆ ಸರಿಯಾಗಿ. ಆದರೆ ಸರಿಯಾದ ಯೋಚನೆ ನಮ್ಮ ಮನಸ್ಸಲ್ಲಿ ಬರೋದಕ್ಕೆ ಏನೋ ಉಪಯೋಗಿಸ್ತೇವೋ, ಯಾವ ಯೋಚನೆ ಇಟ್ಕೋಬೇಕು, ಯಾವ ಯೋಚನೆ ಇಟ್ಕೋಬಾರ್ದು, ಯಾವ ಯೋಚನೆ ಸರಿ, ಯಾವುದನ್ನು ನೀವು ಮಾಡಲ್ಲ, ಸರಿಯಾದ ಯೋಚನೆ ಏನು ಅದನ್ನು ನಾವು ಬುದ್ಧಿ ಉಪಯೋಗ ಮಾಡೋದಿಲ್ಲ. ಹಾಗಾಗ್ಬಿಟ್ಟು ಏನಂತೆ, ಮನಸ್ಸಿನಲ್ಲಿ ದುಃಖ ಅಂತ ತುಂಬಿಕೊಳ್ಳೋದು, ಮನಸ್ಸಿನಲ್ಲಿ ಯೋಚನೆ ಅಂತ ಮುತ್ಕೊಂಡ್ಬಿಡ್ತವೆ. ಬುದ್ಧಿಯನ್ನು ಸರಿಯಾಗಿ ಯೋಚನೆ ಮಾಡಿದರೆ ಸರಿಯಾದ ಯಾವ ಯೋಚನೆ ಇಡಬೇಕು, ಯಾವ ಯೋಚನೆ ಮಾಡಬಾರ್ದು, ಯೋಚನೆ ಯಾವ ಹೇಗೆ ಸರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕಾಗುತ್ತೆ, ಇಲ್ದ್ರೆ ಮಾಡೋಕ್ಕಾಗೋದಿಲ್ಲ. ಹಾಗೇ ಬುದ್ಧಿಗೆ ಉಪಯೋಗ ಮಾಡೋದಕ್ಕೆ ತರ್ಕ ಅಂತ ಹೇಳೋದು ಬಾಹ್ಯ ಪ್ರಪಂಚದಲ್ಲಿ. ಅದೇ ತರ್ಕ, ಆ ತರ್ಕ ನಾವು ಮನಸ್ಸಿನಲ್ಲಿ ಉಪಯೋಗ ಮಾಡಲ್ಲ. ಮನಸ್ಸಲ್ಲಿ ಯಾವ ಸರಿಯಾದ ಯೋಚನೆ ನಮ್ಗೆ ಗೊತ್ತಿಲ್ಲ, ಎಲ್ಲ ಯಾವ್ಯಾವುದೋ ಯೋಚನೆಗಳು ಸಿಕ್ಕಾಕೊಂಡಿರ್ತೇವೆ. ಸರಿಯಾಗಿ ಬುದ್ಧಿಯನ್ನು ಸೂಕ್ಷ್ಮ ಮಾಡಿದಾಗ, ಸೂಕ್ಷ್ಮ ಅಂದರೆ ಸರಿಯಾದ ವಿಚಾರ ಮಾಡಿದಾಗ, ಆ ಯಾವುದು ಯೋಚನೆ ಬೇಕೋ, ಯಾವುದು ಯೋಚನೆ ಬೇಡ, ಸರಿ ಯಾವುದು ತಪ್ಪು ಯಾವುದು ಅಂತ ವಿಚಾರ ಬರ್ತದೆ. ಯಾಕಂದರೆ ಯೋಚನೆ ಬಗ್ಗೆ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ಆ್ಯಕ್ಚುಲಿ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಿ ಬಾಹ್ಯ ವಸ್ತುಗಳ ಬಗ್ಗೆ. ವಿವೇಕ ಅಂತ ಹೇಳಿದರೆ ನಮ್ಮ ಬುದ್ಧಿಯನ್ನು ತರ್ಕದ ಮೂಲಕ, ಎಂಥ ತರ್ಕ ಇದು, ವೇದಾಂತದ ತರ್ಕ, ಆ ತರ್ಕದ ಮೂಲಕ ಬುದ್ಧಿಯನ್ನು ಶುದ್ಧಿ ಮಾಡಿ ನಮ್ಮ ಮನಸ್ಸಿನ ಆಲೋಚನೆಗಳನ್ನು, ಸರಿಯಾದ ಆಲೋಚನೆಗಳನ್ನು ಬಿಟ್ಟು, ತಪ್ಪಾದ ಆಲೋಚನೆಗಳನ್ನು ಬಿಟ್ಟು, ಸರಿಯಾದ ಆಲೋಚನೆ ಗಟ್ಟಿಯಾಗಿ ಇಟ್ಕೊಂಡು, ಆ ಸರಿಯಾದ ಆಲೋಚನೆ ಮೂಲಕ ನಾನು ಆತ್ಮ ಯಾರು, ನಾನು ಆತ್ಮ ಅಂತ ಕಂಡುಕೊಳ್ಳದೆ ವಿವೇಕ. ಇಲ್ಲಿ ವಿವೇಕ ನಾವು ಉಪಯೋಗಿಸ್ತೇವೆ ಪ್ರಪಂಚದಲ್ಲಿ, ಬಹಳ ಉಪಯೋಗಿಸ್ತೇವೆ ಬಾಹ್ಯ ವ್ಯವಹಾರಕ್ಕೆ. ಆದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಾಗ ನಾವು ವಿವೇಕ ಯೂಸ್ ಮಾಡೋದು ಉಪಯೋಗಿಸಲ್ಲ. ಮನಸ್ಸಿಗೆ ಸಂಬಂಧಪಟ್ಟಾಗ ನಾವು ಮೂರ್ಖತನ ಉಪಯೋಗಿಸೋದು. ವಿವೇಕದಿಂದ ಮನಸ್ಸನ್ನು ಶಾಂತಿ ಮಾಡಬೇಕು, ನಾನು ಆತ್ಮಸ್ವರೂಪ ಅಂತ ತಿಳ್ಕೋಬೇಕು, ಅದಕ್ಕೆ ವಿವೇಕ ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಈ ತತ್ವಬೋಧವನ್ನು ವಿವರಿಸ್ತಿದ್ದೇನೆ.
ಯಾವುದಕ್ಕೋಸ್ಕರ ಬಯಸ್ತೀನಿ? ಯಾರಿಗೋಸ್ಕರ? ಯಾರಿಗೆ ಮೋಕ್ಷದ ಆಶೆ ಇದೆಯೋ ಅವರಿಗೆ. ಯಾರಿಗೆ ಸಾಧನ ಚತುಷ್ಟಯ ಸಂಪತ್ತಿದೆಯೋ, ನಾಲ್ಕು ಸಂಪತ್ತಿದೆಯೋ ಅವರಿಗೆ. ಮೋಕ್ಷ ಅಂದರೆ ಹೇಗೆ? ಬೇರೆ ಪಡ್ಕೊಳ್ಳೋದಲ್ಲ, ತಿಳ್ಕೊಳ್ಳೋದು. ಹೇಗೆ? ಸೂಕ್ಷ್ಮವಾದ ಬುದ್ಧಿಯಿಂದ. ಬುದ್ಧಿಗೆ ಸೂಕ್ಷ್ಮ ಆಗೋದು ಹೇಗೆ? ಸರಿಯಾದ ರೀತಿಯ ಯೋಚನೆ ಮಾಡಲಿಕ್ಕೆ ಕಲ್ತಾಗ. ವೇದಾಂತ ಅಂದರೆ ಸರಿಯಾದ ಯೋಚನೆ ಮಾಡೋದು ಕಲಿಸಿದ್ವಿ ವೇದಾಂತ ಮತ್ತೇನಲ್ಲ.